ಈಶ್ವರಿ ಪ್ರೊಡಕ್ಷನ್ಸ್ ಕನ್ನಡದ ಐತಿಹಾಸಿಕ ಹೆಮ್ಮೆಯ ಚಿತ್ರನಿರ್ಮಾಣ ಸಂಸ್ಥೆ. ಈ ಸಂಸ್ಥೆಗೀಗ 50 ವರ್ಷ. ಈಗಿನ ಕನ್ನಡಿಗರಿಗೆ ಈಶ್ವರಿ ಸಂಸ್ಥೆ ಎಂದರೆ ಕಣ್ಣು ಮುಂದೆ ಬರೋದು ವಿ ರವಿಚಂದ್ರನ್ ಅನ್ನೋ ಕನಸುಗಾರ. ಆದರೆ ಆ ಕನಸುಗಾರನ ಕನಸುಗಳಿಗೆ ಬಣ್ಣ ತುಂಬಿದ್ದೆ ಈ ಈಶ್ವರಿ. ಯಾವುದೇ ಚಿತ್ರ ಸಂಸ್ಥೆ ಸತತ 50 ವರ್ಷ ಪೂರೈಸುವುದು ಸಣ್ಣ ಮಾತಲ್ಲ. ಕನ್ನಡದಲ್ಲಿ 50 ವರ್ಷ ಪೂರೈಸಿರುವ ಇನ್ನೊಂದು ಸಂಸ್ಥೆ ದ್ವಾರಕೀಶ್ ಚಿತ್ರ ಮಾತ್ರ. ಇನ್ನು ಈಶ್ವರಿ ಸಂಸ್ಥೆ ಹುಟ್ಟಿನ ಕಥೆಯೇ ಒಂದು ಸಿನಿಮಾದಂತಿದೆ. ಏಕೆಂದರೆ ಅದನ್ನು ಕಟ್ಟಿದವರು ವೀರಸ್ವಾಮಿ ರವಿಚಂದ್ರನ್ ಅವರ ತಂದೆ. ಕನಸು ಕಾಣುವನಷ್ಟೇ ಸಾಧನೆ ಮಾಡಲು ಸಾಧ್ಯ ಎನ್ನುವುದಕ್ಕೆ ಮತ್ತೊಂದು ಹೆಸರೇ ಎನ್ ವೀರಸ್ವಾಮಿ. ಕನ್ನಡ ಚಿತ್ರರಂಗದ ಹೆಮ್ಮೆಯಾದ ವೀರಸ್ವಾಮಿ ಹುಟ್ಟಿದ್ದು ತಮಿಳುನಾಡಲ್ಲಿ. ನಾಗಪ್ಪ ವೀರಸ್ವಾಮಿ ಅವರ ಪೂರ್ತಿ ಹೆಸರು. ತಮಿಳುನಾಡಿನ ಉತ್ತರ ಆರ್ಕಾಟ್ ಜಿಲ್ಲೆಯ ಒಟ್ಟೇರಿ ಅನ್ನೋ ಗ್ರಾಮ ಅವರ ಹುಟ್ಟೂರು. ನಾಗಪ್ಪ ಮೊದಲಿಯಾರ್ ಕಾಮಾಕ್ಷಮ್ಮ ಅನ್ನೋ ರೈತ ದಂಪತಿಯ ಪುತ್ರ ವೀರಸ್ವಾಮಿ. ಹುಟ್ಟುತ್ತಲೇ ಬಡತನ ಬೆನ್ನಿಗಂಟಿಕೊಂಡಿತ್ತು. ಹೊಟ್ಟೆಪಾಡಿಗಾಗಿ ಸಿಖ್ ಲಾಲ್ ಬಿ ಮೆಹರಾ ಸಿನಿಮಾ ಕಚೇರಿಯಲ್ಲಿ ಕಸ ಗುಡಿಸುವ ಕೆಲಸಕ್ಕೆ ಸೇರಿದ ವೀರಸ್ವಾಮಿ ಪೋಸ್ಟರ್ ಅಂಟಿಸುವ ಕೆಲಸ ಮಾಡುತ್ತಿದ್ದರು. ಪೋಸ್ಟರ್ ಅಂಟಿಸುತ್ತಲೇ ಸಿನಿಮಾ ಮಾಡುವ ಕನಸು ಕಂಡು ಆ ಕನಸನ್ನು ನನಸಾಗಿಸಿಕೊಂಡು ಗೆದ್ದ ಮೈದಾಸ ಎನ್ ವೀರಸ್ವಾಮಿ. ಮೈದಾಸ ಎಂದರೆ ಏನೆಂದು ಗೊತ್ತಲ್ಲ, ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಅರ್ಥ ಕೊಡುತ್ತೆ. ಅಂಥದ್ದೊಂದು ಹೆಸರು ಮಾಡಿದ ವೀರಸ್ವಾಮಿ ಮೊದಲು ನಿರ್ಮಿಸಿದ ಚಿತ್ರದ ಹೆಸರು ಕುಲಗೌರವ. ಡಾಕ್ಟರ್ ರಾಜ್ಕುಮಾರ್ ತ್ರಿಪಾತ್ರ ನಿರ್ಮಿಸಿದ ಈ ಚಿತ್ರವಿದು. ಅದಕ್ಕೂ ಮುನ್ನ ವಿತರಣೆ ಮಾಡುತ್ತಿದ್ದ ವೀರಸ್ವಾಮಿ 1971 ಕಟ್ಟಿದ ಸಂಸ್ಥೆಯೇ ಈ ಈಶ್ವರಿ ಪ್ರೊಡಕ್ಷನ್ಸ್. ವೀರಸ್ವಾಮಿ ಕಥೆಯೇ ದೇವರು ನಂಬಿದವರು. ಅವರು ಕನ್ನಡದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದವರು. ಕನ್ನಡಕ್ಕೆ ಸಾಹಸ ಸಿಂಹವನ್ನು ಕಾಣಿಕೆಯಾಗಿ ಕೊಟ್ಟವರೇ ವೀರಸ್ವಾಮಿ. ನಾಗರಾವು ಅವರದ್ದೇ ಬ್ಯಾನರ್ ಸಿನಿಮಾ. ಆ ಚಿತ್ರ ಸೃಷ್ಟಿಸಿದ ದಾಖಲೆ ಚರಿತ್ರೆಗಳ ಕತೆ ಮತ್ತೆ ಹೇಳಬೇಕೇ? ಹಿಂದಿಯಲ್ಲಿ ಕೆಲ ವರ್ಷಗಳ ಹಿಂದೆ ಓ ಮೈ ಗಾಡ್ ಅನ್ನೋ ಸಿನಿಮಾ ಬಂದಿತ್ತಲ್ಲ, ದೇವರೇ ಭಕ್ತನಿಗಾಗಿ ಭೂಮಿಗೆ ಬರೋ ಅಪ್ಡೇಟ್ ಕತೆ ಅದು. ಅಂತ ಕಾನ್ಸೆಪ್ಟಿನ ಎರಡು ಚಿತ್ರಗಳನ್ನು ಆಗಿನ ಕಾಲದಲ್ಲೇ ನಿರ್ಮಿಸಿ ಗೆದ್ದವರು ವೀರಸ್ವಾಮಿ. ಭೂಲೋಕದಲ್ಲಿ ಯಮರಾಜನ ಕಥೆಯೇ ಒಂದಾದರೆ ನಾರದನನ್ನೇ ಪತ್ತೆದಾರಿ ಹೀರೋ ಮಾಡಿ ನಾರದ ವಿಜಯ ಅನ್ನೋ ಅದ್ಭುತ ಕಾಮಿಡಿ ಥ್ರಿಲ್ಲರ್ ಕೊಟ್ಟವರು ವೀರಸ್ವಾಮಿ. ಇನ್ನು ಅಣ್ಣ ಅವರನ್ನು ಲವರ್ ಬಾಯ್ ಮಾಡಿ ನಾನಿನ್ನ ಮರೆಲಾರೆ ಸೃಷ್ಟಿಸಿದವರು ಅವರೇ. ಡಾಕ್ಟರ್ ರಾಜ್ ವೀರಸ್ವಾಮಿ ಅವರನ್ನು ಯಜಮಾನರೇ ಎಂದೇ ಕರೆಯುತ್ತಿದ್ದರು. ಮಗ ಶಿವಣ್ಣನ ವಯಸ್ಸಿನ ರವಿಚಂದ್ರನ್ ಅವರನ್ನು ಚಿಕ್ಕೇಜಮಾನವರು ಎಂದೇ ಕರೆಯುತ್ತಿದ್ದರು. ವಿಷ್ಣು ಚಿತ್ರ ಜೀವನದ ಮಾಸ್ಟರ್ ಪೀಸ್ ಭೂತನ ಮಗ ಅಯ್ಯೋ. ಹಿಂದಿದ ದೊಡ್ಡ ಶಕ್ತಿಯು ಈಶ್ವರಿಯೇ. ಆಗಿನ ಕಾಲಕ್ಕೆ ಪ್ರವಾಹದಂತ ದೃಶ್ಯ ಸೃಷ್ಟಿಸುವ ಎದೆಗಾರಿಕೆ ತೋರಿಸಿ ಗೆದ್ದವರು ವೀರಸ್ವಾಮಿ. ಚಕ್ರವ್ಯೂಹ ಚಿತ್ರದ ವಿಚಾರ ಗೊತ್ತೇ ಇದೆ, ಅದು ಇಂಡಿಯಾದ ಸಿನಿಮಾ ಸ್ಟೈಲ್ ಮತ್ತು ಪ್ರೆಸೆಂಟೇಷನ್ ಎರಡನ್ನೂ ಬದಲಾಯಿಸಿದ ಟ್ರೆಂಡ್ ಸೆಟ್ಟರ್. ಅದೇ ಚಿತ್ರವನ್ನು ಹಿಂದಿಯಲ್ಲಿ ಅಮಿತಾಭ್ ಬಚ್ಚನ್ಗೆ ಇಂಕಿಲಾಬ್ ಅನ್ನೋ ಹೆಸರಲ್ಲಿ ಹವಾ ಸೃಷ್ಟಿಸಿ ಹಿಂದಿಯಲ್ಲೂ ಗೆದ್ದ ರಣಧೀರ ವೀರಸ್ವಾಮಿ. ಮುಂದಿನ ಭಾಗದ ಕಥೆಗೆ ಬಂದರೆ ವೀರಸ್ವಾಮಿ ಕನಸನ್ನು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮುಗಿಲೆತ್ತರಕ್ಕೆ ಏರಿಸಿದ್ದು ವಿ ರವಿಚಂದ್ರನ್. ಪ್ರೇಮಲೋಕ, ರಣಧೀರ, ಸಿಪಾಯಿ, ಏಕಾಂಗಿ ಸೇರಿದಂತೆ ಹಲವು ಚಿತ್ರಗಳನ್ನು ಸೃಷ್ಟಿಸಿ ಅಪ್ಪನ ಕನಸುಗಳ ಹಾದಿಯಲ್ಲೇ ನಡೆಯುತ್ತಿದ್ದಾರೆ ರವಿ. ರವಿಚಂದ್ರನ್ ಶಾಂತಿ ಕಾಂತಿ ಚಿತ್ರ ಆಗಿನ ಕಾಲಕ್ಕೆ ಭಾರತದ ಲೆವೆಲ್ಗೆ ಬಿಗ್ ಬಜೆಟ್ ಚಿತ್ರವಾಗಿತ್ತು. ಎಂದರೆ ಅದರ ಹಿಂದಿನ ಶಕ್ತಿ ಈಶ್ವರಿ. ಆ ಸಂಸ್ಥೆಯ ನಾಗರಹಾವು, ಭೂತೇನ ಮಗ ಅಯ್ಯು, ನಾನಿನ್ನ ಮರೆಯಲಾರೆ, ಚಕ್ರವ್ಯೂಹ, ರಣಧೀರ, ರಾಮಾಚಾರಿ ಹೀಗೆ 10 ಚಿತ್ರಗಳನ್ನು ದಾಖಲೆಯನ್ನೇ ಬರೆದಿವೆ. ಅಂಥ ದಾಖಲೆಗಳನ್ನು ಬರೆದ ಈಶ್ವರ ಸಂಸ್ಥೆಯು ಈಗ ದಾಖಲೆಯಾಗಿದೆ. ಈಶ್ವರ ಸಂಸ್ಥೆ ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ನೋ ಅದ್ಭುತ ಕಲಾವಿದನನ್ನು ಕೊಟ್ಟ ಸಂಸ್ಥೆ. ಹಂಸಲೇಖ ಅನ್ನೋ ಗಾನ ಸರಸ್ವತಿ ಈಶ್ವರಿಯ ಕೊಡುಗೆ. ಇದೇ ಈಶ್ವರಿಯ ಅತಿದೊಡ್ಡ ಮತ್ತೊಂದು ಕೊಡುಗೆ ವಿ ರವಿಚಂದ್ರನ್ ಅನ್ನೋ ಕನಸುಗಾರ. ಮೆಗಾಸ್ಟಾರ್ ಚಿರಂಜೀವಿಯನ್ನು ಕನ್ನಡಕ್ಕೆ ಕರೆತಂದ ಈ ಸಂಸ್ಥೆ ಈಶ್ವರಿ. ಅಮಿತಾಭ್ ಬಚ್ಚನ್ಗೆ ಹಿಂದಿಯಲ್ಲಿ ಚಿತ್ರ ನಿರ್ಮಿಸಿದ ಸಂಸ್ಥೆ ಈಶ್ವರಿ. ಈಶ್ವರಿಯ ಸಂಸ್ಥೆಯ ದಾಖಲೆಗಳನ್ನು ಹೇಳುತ್ತಾ ಹೋದರೆ ಅದು ಈಶ್ವರಿಯ ಪಾದ ಮುಟ್ಟತ್ತೆ. ಈಶ್ವರಿ ಸಂಸ್ಥೆಗೆ 50 ವರ್ಷ. ಅದೊಂದು ಹೊಸ ವೈಭವ. 5ನೇ ಕ್ಲಾಸಲ್ಲಿ ಈಶ್ವರಿ ಸಂಸ್ಥೆ ಇತ್ತು ಬೆಂಗಳೂರಿನಲ್ಲಿ. ಮೊದಲಿಗೆ ಸಿಕ್ಕಿಸಿ, ಅದಾದಮೇಲೆ KCN, ಅದಾದಮೇಲೆ ಈಶ್ವರಿ ಸಂಸ್ಥೆ ಅಲ್ಲಿಗೂ ಎಷ್ಟು ಬದಲಾವಣೆಗಳನ್ನು ನಾನು ಹೇಳಿ ಆ ಒಂದು ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈಶ್ವರಿ ಸಂಸ್ಥೆ ಎಷ್ಟು
ಎಷ್ಟು ಗಟ್ಟಿಮುಟ್ಟಾಗಿತ್ತು ಅಂತಂದರೆ ಆಗಿನ ಕಾಲಕ್ಕೆ ನಾನು ಗೊತ್ತಿದ್ದಂಗೆ ಚಿತ್ರರಂಗದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಈಶ್ವರಿ ಸಂಸ್ಥೆಯಲ್ಲೇ ಇತ್ಯರ್ಥ ಆಗ್ತಾ ಇತ್ತು. ಅಷ್ಟು ಬೆಲೆ ಅಷ್ಟು ಗೌರವ ಆ ಸಂಸ್ಥೆಗೆ ಇತ್ತು. ಅದನ್ನು ನಾನು ಕಣ್ಣಾಗ ನೋಡಿದ್ದೆ. ಆ ಸಂಸ್ಥೆಯಿಂದ ಎಂತೆಂಥ ಚಿತ್ರಗಳನ್ನು ಕೊಟ್ಟರು ಮಗ ಅಯ್ಯು ವರ್ಧನ ಅಭಿನಯದ ನಾಗರ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂಥ ಮಾನಿನ ಮರೆಯಲಾರೆ ಅನೇಕ ಚಿತ್ರಗಳನ್ನು ನಿರ್ಮಾಣ ಅದಾದಮೇಲೆ ಹೊಸ ಪೀಳಿಗೆಯವರು ಅವರೇ ರವಿಚಂದ್ರ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥ ಒಬ್ಬ ಕನಸುಗಾರ ರವಿಚಂದ್ರ ಅನೇಕ ಚಿತ್ರಗಳನ್ನು ಆ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವತ್ತಿಗೂ ಕೂಡ ಆ ಸಂಸ್ಥೆಯನ್ನು ಅಷ್ಟೇ ಗಟ್ಟಿಮುಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ರವಿಚಂದ್ರ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಲ್ಲಿ ಇನ್ನೊಬ್ಬರ ಹೆಸರನ್ನು ನಾನು ತಿಳಿಸಿಕೊಳ್ಳಬೇಕಾಗ್ತದೆ. ಅವರೇ ರಂಗಪ್ಪ ಆ ಈಶ್ವರಿ ಸಂಸ್ಥೆಗೆ ಒಂದು ಪಿಲ್ಲರ್. ಯಾವುದೇ ವ್ಯವಹಾರದಲ್ಲಿ ಅವರು ಹಾಕಿದ ತಕ್ಷಣ ವೀರಸ್ವಾಮಿ ಯಾವತ್ತೂ ಇಲ್ಲ ಅಂತಿರಲಿಲ್ಲ. ಅಂತಹ ಸಂಸ್ಥೆ ಇವತ್ತು 50 ವರ್ಷವನ್ನು ಪೂರೈಸಿದೆ. ನನಗೆಲ್ಲರಿಗೂ ಹೆಮ್ಮೆ. ಆ ಗತವೈಭವ ಮುಗಿದೋಯ್ತು, ಆದರೆ ಅವರು ನೆನಪು ಮಾತ್ರ ಇವತ್ತು ಕೂಡ ನನಗೆ ಚಲಿಸ್ತಾ ಇದೆ. ವೀರಸ್ವಾಮಿಯವರು ನಿಜವಾಗಿ ಚಿತ್ರರಂಗದ ಒಂದು ಬಿದ್ದರು. ಮತ್ತು ವಾಣಿಜ್ಯ ಮಂಡಳಿ ಈ ಮಟ್ಟಕ್ಕಿದೆ ಅನ್ಬೇಕಾದ್ರೆ ಅಂಥ ಮಹಾನ್ ವ್ಯಕ್ತಿಗಳು ಅದನ್ನು ನಡೆಸ್ಕೊಂಡು ಬಂದಿದ್ದರು. ಅವರ ಕೊಡುಗೆ ಅಪಾರವಾದಂಥದ್ದು. ಅವರೊಬ್ಬ ಪರಭಾಷೆಯವರಾಗಿದ್ದರೂ ಕೂಡ ಅವ್ರಿಗಿದ್ದಂಥ ವ್ಯಾಮೋಹ ಕನ್ನಡದ ಮೇಲೆ ನಿಜವಾಗಲೂ ನಾವೆಲ್ಲರೂ ಕೂಡ ಮೆಚ್ಕೋಬೇಕು. ಅದೇ ಹಾದಿಯಲ್ಲಿ ಇವತ್ತು ರವಿಚಂದ್ರ ನಾನು ಕೂಡ ಒಂದು 3 ಚಿತ್ರಗಳನ್ನು ರವಿಚಂದ್ರ ಜೊತೆ ನಿರ್ಮಾಣ ಮಾಡಿದ್ದೀನಿ. ನಾನು ಹೇಗೆ ನಿರ್ಮಾಣ ಮಾಡಿದೆ, ಹೇಗೆ ಮುಗಿಸ್ದೆ, ಹೆಂಗೆ ರಿಲೀಸ್ ಮಾಡಿದೆ ಗೊತ್ತೇ ಇಲ್ಲ. ಇಬ್ಬರು ಒಂದು ರೀತಿ ಸ್ನೇಹಿತರ ಥರ, ನಾನು ನಿರ್ಮಾಪಕನೂ ಅಲ್ಲ, ಅವರು ಕಲಾವಿದರೂ ಅಲ್ಲ, ಆ ಥರ ನಾವು ನಡ್ಕೊಂಡು ಬಂದು ಆ ಒಂದು ಸಂಸ್ಥೆಗೆ ಆ ಗೌರವವನ್ನು ತಂದುಕೊಟ್ಟಂಥವರು ನಮ್ಮ ರವಿಚಂದ್ರನವರು. ಏನೇ ಆಗಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ 50 ವರ್ಷ ಪೂರೈಸಿದ ಆ ಸಂಸ್ಥೆಗೆ ನನ್ನೆಲ್ಲ ಚಿತ್ರೋದ್ಯಮದ ಮತ್ತು ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರವಿಚಂದ್ರನವರು ನಮ್ಮ ತಂದೆ ಹಾದಿಯಲ್ಲೇ ನೀವು ನಡೀತಾ ಇದ್ದೀರಾ, ಮುಂದುವರ್ಸ್ಕೊಂಡೋಗಿ ನಾವೆಲ್ಲ ನಿಂತಿರ್ತಾ ಇದ್ದೀವಿ. ನಮಸ್ಕಾರ. ಈಶ್ವರ ಸಂಸ್ಥೆ ಹುಟ್ಟು ಬೆಳವಣಿಗೆಯ ಒಂದು ರೋಚಕ ಇತಿಹಾಸ, ಕನಸುಗಾರರಿಗೆ ಸ್ಫೂರ್ತಿ, ಚಲದಂಕಮ್ಮಂದರಿಗೆ ಪ್ರೇರಣೆ, ಇತಿಹಾಸ ಬರೆದಿರುವ ಈಶ್ವರಿ ಸಂಸ್ಥೆಗೆ ಚಿತ್ರಲೋಕ.com ಶುಭ ಹಾರೈಕೆಗಳು.